ಹರಿ ನಮಸ್ಕಾರ. ಇವತ್ತು ಕೆಲವು ಗ್ಯಾಜೆಟ್ಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಕಾಣ್ತಾ ಇದ್ದೀನಿ ನಿಮಗೆ ಒಂದು ಫೋಟೋನಿಕ್ಸ್ ಅವರ ಒಂದು ಪವರ್ ಬಾಕ್ಸ್ ಮತ್ತು ಡೇಟಾ ಕೇಬಲ್, ಒಂದು ಲೈಟ್ನಿಂಗ್ ಡೇಟಾ ಕೇಬಲ್ ನೋಡೋಣ. ಇದ್ರದ್ದು ಏನಿದೆ ಪ್ರೈಸು, ಇದು ಈ ಪ್ರೈಸ್ ರೇಂಜ್ಗೆ ಓಕೆನಾ ಇಲ್ಲ ಅಂತ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟ್ಗೆ ನಾವು ಈ ಪ್ರೋಟೋನಿಕ್ಸ್ ಅವರ ಒಂದು ಪವರ್ ಬಾಕ್ಸ್ 5000 mAh ಪವರ್ ಬ್ಯಾಂಕ್ ವಿತ್ ಸಿಂಗಲ್ USB ಔಟ್ಪುಟ್ ಸ್ಮಾರ್ಟ್ ಇಂಡಿಕೇಟರ್ ನಮ್ಗೆ ಕಾಣ್ತಾ ಇದೆ. ಇದರ ಒಂದು ಇನ್ನೊಂದು ಹೇಳ್ತಾ ಇದ್ದೀನಿ ಫಸ್ಟ್ ಸ್ಟಾರ್ಟಿಂಗಲ್ಲೇ. ಈ ಒಂದು ಪವರ್ ಬ್ಯಾಂಕ್ ಏನಿದೆ, ಇದು ಬಂದು 1 ವರ್ಷ ಹಳೆಯದು. ಹಂಗಾಗಿ ನಮಗೆ ಇದರ ಇನ್ಪುಟ್ ಏನಿದೆ, ಇನ್ಪುಟ್ ಮೈಕ್ರೋ USB ಚಾರ್ಜಿಂಗ್ ಕೇಬಲ್ ಬಂದು ಮೈಕ್ರೋ USBಯಲ್ಲಿ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಅದುಬಿಟ್ಟು ನಮಗೆ ಸಿಂಗಲ್ USB ಔಟ್ಪುಟ್ ಯಾಕಂತ ಹೇಳಿದ್ರೆ, ಇದರ ಒಂದು ಕಾಂಪ್ಯಾಕ್ಟ್ ಸೈಜ್ ಏನಿದೆ, ಪಾಕೆಟಲ್ಲಾಗಲಿ ಎಲ್ಲಾದರೂ ನಾವು ಆರಾಮ್ಸೆ ಈಸಿಯಾಗಿ ಇಟ್ಕೊಂಡು ಟ್ರಾವೆಲ್ ಮಾಡೋಕ್ಕೆ ತುಂಬ ಸೇಫ್ ಅನಿಸುತ್ತೆ. ಮತ್ತು ಇದರ ಒಂದು ಫಾಸ್ಟ್ ಚಾರ್ಜ್ ಇದೆ, 2 ಆ್ಯಂಪ್ಸ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಒಂದು ಕೇಪಬಿಲಿಟಿ ಇದೆ. ಮತ್ತು ಓವರ್ ಚಾರ್ಜ್ ಪ್ರೊಟೆಕ್ಷನ್ ಕೂಡ ಇದರಲ್ಲಿ ಯೂಸ್ ಆಗಿದೆ. ಹಂಗಾಗಿ ನಮಗೆ ಇದರ ಒಂದು ಲೈಟ್ ವೆಯ್ಟು, ಮತ್ತು ಪವರ್ ಬಟನ್ ಅದರಲ್ಲೇ ಡೆಡಿಕೇಟೆಡ್ ಇದೆ, ಮತ್ತು ಹೈ ಕ್ವಾಲಿಟಿಯ ಒಂದು ಬ್ಯಾಟ್ರಿ ಇದರಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಅವರೇ ಸ್ಪೆಸಿಫೈ ಮಾಡಿದ್ದಾರೆ. ಮತ್ತು ಇದರ ಒಂದು ಬ್ಯಾಕ್ ಸೈಡ್ ನಮಗೆ ನೋಡಿ ರೀತಿ ಸಿಗ್ತಾ ಇದೆ, ಪವರ್ ಬಾಕ್ಸ್ 5000 mAh, ಓಕೆ ಇದೆಲ್ಲ ಗೊತ್ತಿದೆ. ಮತ್ತು ಇದರ ಒಂದು ಸ್ಪೆಸಿಫಿಕೇಶನ್ಸ್ ಇಲ್ಲಿ ನಮ್ಗೆ ಸಿಗ್ತಾ ಇದೆ, 5000 mAh. ಅದು ಬಿಟ್ಟರೆ ಇದರ ಒಂದು ಗ್ರಾಮ್ ಏನಿದೆ ವೆಯ್ಟ್ ಬಂದು 95 grams ಕಾಣ್ತಾ ಇದೆ ಅನ್ಕೊತೀನಿ, 95.2 grams ಅಂತ ಅವ್ರು ಸ್ಪೆಸಿಫೈ ಮಾಡಿದರು. ಮತ್ತು ಇಲ್ಲಿ ನಮ್ಗೆ ಕಾಣ್ತಾ ಇದೆ 999 ಇದರ ಒಂದು ಪ್ರೈಸ್ ಅಂತ ಹೇಳಿ ಆ್ಯಕ್ಚುಲಾಗಿ. ಆದರೆ ಇದು ಒಂದು ಆಫ್ಲೈನ್ ಪ್ರೈಸ್ ಬಂದು ನಮಗೆ 799 rupees ಅಂತ ಸಿಗುತ್ತೆ ನಮಗೆ. ಲಾಸ್ಟ್ಗೆ 799 ಅಂತ ಹೇಳ್ತಾರೆ. ನಾವು ಪ್ರಾಬಬಲಿ ಒಂದು 600 rupees ನಾವು ಪರ್ಚೇಸ್ ಮಾಡ್ಬೋದು. ನಮಗೆ ಬಾಕ್ಸ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಬಾಕ್ಸ್ನ ಓಪನ್ ಮಾಡ್ತಿದ್ದಂಗೆ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ನೋಡಿ, ನಿಜವಾಗ್ಲೂ ಬೆಂಕಿಗುರು ಇದು. 5000 mAh ಪುಟ್ಟಕ್ಕೆ ಎಷ್ಟು ನೋಡಿ, ಇಷ್ಟೇ ಇಷ್ಟು ಇದೆ. ನನ್ನ ಒಂದು ಬೆರಳಿಗೆ ಏನಿದೆ, ಫಸ್ಟ್ ಬೆರಳು ನೋಡಿ, ಫಸ್ಟ್ ಬೆರಳಷ್ಟು ಕೂಡ ನಮಗೆ ಇದು ನೋಡೋಕ್ಕೆ ಸಿಗ್ತಾ ಇಲ್ಲ. ಮತ್ತು ಅದ್ರ ಜೊತೆಯಲ್ಲಿ ನಮಗೆ ಒಂದು ಹಾರ್ಡ್ ಕೇಬಲ್ ಕೇಬಲ್ ಮಾತ್ರ ನಿಜವಾಗ್ಲೂ ಒಳ್ಳೆ ಕ್ವಾಲಿಟಿ ಇದೆ. ನಿಜವಾಗ್ಲೂ ಒಳ್ಳೆ ರಬ್ಬರ್ ಯೂಸ್ ನಿಮಗೆ ಫೀಲ್ ಆಗುತ್ತೆ ಆ್ಯಕ್ಚುಲಿ. ಅದು ಈ ಒಂದು ರಬ್ಬರ್ ಸಮೇತ ನಮಗೆ ಸಿಗುತ್ತೆ ಕೇಬಲ್. ಇದು ನನ್ನ ಒಂದು iPhone 12 mini. ನೋಡೋಕ್ಕೆ ನೋಡಿ, 12 miniಗೆ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. 12 mini ಚಿಕ್ಕದು ಆ್ಯಕ್ಚುಲಾಗೆ. ಆ 12 mini ಪಕ್ಕದಲ್ಲಿ ಇನ್ನೂ ಇದು ಚಿಕ್ಕದಾಗಿದೆ. ನೀವೇನೇ ತಿಳ್ಕೊಳ್ಳಿ ಇನ್ನು ಎಷ್ಟು ಚಿಕ್ಕದಾಗಿರಬೇಕು, ಎಷ್ಟು ಕಾಂಪ್ಯಾಕ್ಟ್ ಸೈಜಲ್ಲಿದೆ ಅಂಥೇಳಿ. ಹಾಗಾಗಿ ಈ ಒಂದು ಪೋಟ್ರೋನಿಕ್ಸ್ ಒಂದು 5000 mAh ಬ್ಯಾಟ್ರಿಯ ಒಂದು ಪವರ್ ಬ್ಯಾಂಕ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ಇದರ ಒಂದು ಏನಿದೆ ಇದು ನೋಡಿ, ಡೆಡಿಕೇಟೆಡ್ ಹೆಂಗಿದೆ ನೋಡಿ ಅಂತೇಳಿದ್ರೆ, ಹಾರ್ಡ್ಲಿ ನಮಗೆ ರೆಕ್ಟ್ಯಾಂಗಲ್ ಒಂದು ಬಾಕ್ಸ್ ನಮಗೆ ಥರ ಕಾಣ್ತಾ ಇದೆ ವೈಟಾಗೆ. ಇಲ್ಲಿ ಇನ್ಪುಟ್ ಇದು ಬಂದು ಜಸ್ಟ್ ಡೆಡಿಕೇಟೆಡ್ ಒಂದು ಸ್ವಿಚ್ ಆನ್ ಆಫ್ ಮಾಡೋದಕ್ಕೆ. ಇದು ಬಂದು ಔಟ್ಪುಟ್ USB Type-A2. ನಾವು ಯಾವ್ದು ಬೇಕಾದ್ರೂ ನಮ್ಮ USB ಕೇಬಲ್ ಯೂಸ್ ಮಾಡ್ಕೊಂಡು ನಾವು ಚಾರ್ಜ್ ಮಾಡ್ಕೋಬೋದು. ಕೆಲವು ಇನ್ನು ಕಾನ್ಫಿಗರೇಷನ್ಸ್ ಕೊಟ್ಟಿದ್ದೇನೆ ಎಲ್ಲ ಅದರಲ್ಲಿ ಬಾಕ್ಸಲ್ಲಿ ಕೊಟ್ಟಿರೋ ರೀತಿಯೇ. ಮತ್ತು ಇದರ ಅವರ ಒಂದು ಬ್ರ್ಯಾಂಡಿಂಗ್ ಏನಿದೆ ಇಲ್ಲಿ ಮೋಲ್ಡ್ ಮಾಡಿದರೆ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಇದರ ಒಂದು ಪ್ಲಾಸ್ಟಿಕ್ ಕ್ವಾಲಿಟಿ ಏನಿದೆ ತುಂಬ ಪ್ರೀಮಿಯಮ್ ಲುಕ್ಕಲ್ಲಿ ಕಾಣ್ತಾ ಇದೆ. ಈ ಒಂದು ಪ್ರೈಸ್ ರೇಂಜ್ಗೆ ಕೊಡ್ಬೋದು. ಈ ನಡುವೆ ಎಲ್ಲ ಪವರ್ ಬ್ಯಾಂಕ್ಗಳೆಲ್ಲ ಮಿನಿಮಮ್ ಅಂದ್ರೂ 1000 rupees ಕಮ್ಮಿ ಯಾವುದು ಸಿಗ್ತಾ ಇಲ್ಲ. ಹಾಗಾಗಿ 5000 mAh ಅಂತ ಹೇಳಿದ್ರೆ ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಎಲ್ಲ 600-700 rupees ರೇಂಜಲ್ಲೇ ಸಿಗ್ತಾ ಇದೆ. ಹಾಗಾಗಿ ಪಾಕೆಟಲ್ಲಿ ನಾವು ಯೂಸ್ ಮಾಡ್ಕೊಂಡು ಅಂತ ಹೇಳಿದರೆ 5000 mAh ನಮಗೆ ಸಾಕು ಅನ್ನೋ ಥರ ಇದ್ದರೆ, ಒನ್ ಟೈಮ್ ಫುಲ್ ಚಾರ್ಜ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಸೆಲ್ ಫೋನ್ಸ್ನ, ಆ ರೀತಿ ಇರೋರು ಆರಾಮ್ಸೆ ಈ ಥರ ಒಂದು ಪವರ್ ಬ್ಯಾಂಕ್ಸ್ನ, ಮತ್ತು ಮೇಯ್ನಾಗಿ ಟ್ರಾವೆಲಿಂಗಲ್ಲಿ ಇರೋರು ಈ ರೀತಿ ಒಂದು ಪವರ್ ಬ್ಯಾಂಕ್ನ ಯೂಸ್ ಮಾಡೋಕ್ಕೆ ಆರಾಮ್ಸೆ ಇದು ಯೂಸ್ ಆಗುತ್ತೆ. ಮತ್ತು ನಮ್ಮ ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಏನಪ್ಪ ಅಂತ ಹೇಳಿದ್ರೆ, ಕಾಣ್ತಾ ಇದೆ ನಿಮಗೆ ಲೈಟ್ನಿಂಗ್ ಕೇಬಲ್. ಇದೇ ರೀತಿ ನಾನು ತುಂಬ ಲೈಟ್ನಿಂಗ್ ಕೇಬಲ್ಸ್ ಆಗಲಿ, ತುಂಬ ಚಾರ್ಜಿಂಗ್ ಕೇಬಲ್ಗಳಾಗಲಿ, ಮೈಕ್ರೋ USB ಕೇಬಲ್ ಆಗಲಿ, ಟೈಪ್ ಸಿ ಕೇಬಲ್ ತುಂಬ ಅನ್ಬಾಕ್ಸ್ ಮಾಡಿದ್ದೆ, ಕೆಲವು ತುಂಬ ಅನ್ಬಾಕ್ಸ್ ಮಾಡಿದ್ದೀನಿ. ಬೇಕು ಅಂತೇಳಿದ್ರೆ ನನ್ನ ವಿಡಿಯೋಸ್ನ ನೋಡ್ಬೋದು ನೀವು. ಮತ್ತು ಇದು ಒಂದು ಏನಪ್ಪ ಇದರ ಒಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಸ್ವಲ್ಪ ಚೀಪ್ ಇದು ಆ್ಯಕ್ಚುಲಿ. 150 rupees ನಮಗೆ ಆಫ್ಲೈನಲ್ಲಿ ಸಿಗುತ್ತೆ. ಮತ್ತು ಈ ಒಂದು ಕೇಬಲ್ ಏನಿದೆ ಸ್ವಲ್ಪ ಪ್ರೀಮಿಯಮ್ ಲುಕ್ಕಲ್ಲಿದೆ. ಮತ್ತು ಇದರ ಒಂದು ಔಟ್ಪುಟ್ ಏನಿದೆ 2.4 amps ಒಂದು ಔಟ್ಪುಟ್ ನಮಗೆ ಫಾಸ್ಟ್ ಚಾರ್ಜ್ ಅಂತ ಅವರಲ್ಲಿ ಸ್ಪೆಸಿಫೈ ಮಾಡಿದರೆ. ಅದು ಬಿಟ್ಟರೆ ನಮಗೆ 1 meter ಲೆಂತ್ ಇದೆ, ಓವರ್ ಚಾರ್ಜ್ ಪ್ರೊಟೆಕ್ಷನ್ ಇದೆ, ಕ್ವಾಲಿಟಿ ಅಶ್ಯೂರೆನ್ಸ್ ಅಂತ ಇದೆ. ಇದರ ಬಂದು ಇದೊಂದು CA42 ಬಂದು ಅವರ ಒಂದು ಮಾಡೆಲ್ ನಂಬರ್ ಆಗಿರುತ್ತೆ ಅದು. ಮತ್ತು ನಮಗೆ ಬಾಕ್ಸ್ನ ಹಿಂಭಾಗದಲ್ಲಿ ನಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ. ಅವ್ರದ್ದೇ ಕೆಲವು ಆ್ಯಪ್ಸ್ ಕೂಡ ಇದೆ, ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಅದರಲ್ಲೇ ಗೊತ್ತಾಗುತ್ತೆ ನಮಗೆ ಇದು
ಸಾಮಾನ್ಯ ಲೋಕಲ್ ಏನಲ್ಲ ಅಂತ ಅನ್ಕೋಬೋದು. ನಮಗೆ ಬಾಕ್ಸು ಓಪನ್ ಮಾಡ್ತಿದ್ರೇ ನಮಗೆ ನೋಡಿ ಈ ರೀತಿ ಸಿಗುತ್ತೆ. ಕೇವಲ ಕೇಬಲ್ ಅಷ್ಟೇ, ಇಷ್ಟೇ. ಇದು ನನಗನ್ಸ್ದಂಗೆ ಈ ಪ್ರೈಸ್ ರೇಂಜ್ಗೆ ಓಕೆ ಅಂತಲೇ ಹೇಳ್ತೀನಿ. ಯಾಕೆ ಅಂತೇಳಿದ್ರೆ ನನಗೆ ಈ ಒಂದು ವೈಯರ್ ಒಂದು ಏನಿದೆ ಫೀಲು ಓವರ್ ಪ್ರೀಮಿಯಮ್ ಅಂತ ಏನು ಅನಿಸ್ತಾ ಇಲ್ಲ. ನಾರ್ಮಲಾಗಿ ಓಕೆ ಅಂತಲೇ ಹೇಳ್ತೀನಿ. ಯಾಕಂತೇಳಿದರೆ ಆ ಪ್ರೈಸ್ ರೇಂಜ್ಗೆ ಇದು ಓಕೆನೇ ಅಂತ ಹೇಳ್ಬೋದು. ಮತ್ತು ಇದರ ಒಂದು ಏನಿದೆ, ಇದು ನೆಕ್ ಏನಿದೆ ಇದು ಒಂದು ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಬೆಂಡಿಂಗ್ ಆಗೋದಾಗಲಿ ಅವೆಲ್ಲ ಕಮ್ಮಿ ಆಗುತ್ತೆ, ಜಾಸ್ತಿ ದಿನ ಬಾಳಿಕೆ ಬರಬಹುದು ಅಂತ ನನ್ನ ಒಂದು ಅನಿಸಿಕೆ. ಹಾಗಾಗಿ ಈ ಒಂದು ಕೇಬಲ್ಲು 150 ರುಪೀಸ್ಗೆ ಕಣ್ಣು ಮುಚ್ಕೊಂಡು ತೊಗೋಬೋದು. ಒಳ್ಳೆ ಪ್ಯಾಕೇಜಿಂಗ್ ಕೂಡ ಚೆನ್ನಾಗಿತ್ತು. ಹಾಗಾಗಿ ಈ ಒಂದು ಕೇಬಲ್ ಈ ರೀತಿ ನೋಡೋಕೆ ಸಿಗುತ್ತೆ. ಮತ್ತು ಈ ಪವರ್ ಬ್ಯಾಂಕ್ ಈ ಪ್ರೈಸ್ ರೇಂಜ್ಗೆ ಓಕೆ ಅಂತಲೇ ಹೇಳ್ತೀನಿ. ಎರಡೂ ಒಳ್ಳೆ ನೋಡಿ, ಪ್ರಾಡಕ್ಟ್ ಎರಡೂ ಫುಲ್ ವೈಟ್ ಕಲರಲ್ಲೇ ಇದೆ. ಹಾಗಾಗಿ ನಿಮಗೆ ಏನು ಅನಿಸ್ತು ಈ ವಿಡಿಯೋ, ಮತ್ತು ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಯಿತು ಅಂತೇಳಿದ್ರೆ ಪರ್ಚೇಸ್ ಮಾಡ್ಬೋದು. ಈ ಪ್ರಾಡಕ್ಟ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ ಈ ಪ್ರೈಸ್ ರೇಂಜಲ್ಲಿ. ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತೇಳಿದ್ರೆ ಶೈನ್ ಮಾಡಿ, ಲೈಕ್ ಮಾಡಿ, ಮೇನಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರ ಆಗಿದ್ದರೆ ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಬಾಯ್.